ರೋಮನ್ ರೈನ್ಸ್ ಅವ್ರಿಗೆ ಬಿಗ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಬೋದು ಕ್ಲಾಶ್ ಇಡ್ತಾ ಕ್ಯಾಶಲ್ಲಿಗೆ ಸೊ ನಾನು ಈ ಥರ ಯಾಕೆ ಹೇಳ್ತಿದ್ದೀನಿ ಅಂತ ನಿಮ್ಗೆ ನಿಮಗೆ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಸೊ ನೀವು ಇನ್ನೂ ಯಾರ್ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಆಶೀರ್ವ ಮಾಡೋಣ ಮೊದಲನೇದಾಗಿ ರಾಮನ್ ಅವರು ರಿಟರ್ನ್ ಆಗ್ತಾರೆ ಅಂತ ಅಪ್ಡೇಟ್ ಬಂದಿದೆ ನಾನು ಈ ವಿಡಿಯೋದಲ್ಲಿ ಫುಲ್ಲು ಕವರ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡಿ ಸೊ ನಮ್ಮ ಮೇನ್ ಅಪ್ಡೇಟ್ ಕಡೆ ಬರೋದಾದ್ರೆ ರೋಮನ್ ರೈನ್ಸ್ ಅವ್ರಿಗೆ ತುಂಬ ತೊಂದರೆ ಉಂಟಾಗಲಿದೆ ಕ್ಲಾಶ್ ಇಡ್ತಾ ಕ್ಯಾಸಲ್ಗೆ ಯಾಕಂದ್ರೆ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಜಿಮ್ಮಿ ಊಸ್ ಅವರು ಈ ಥರ ಕೇಸಲ್ಲಿ ಸಿಗಾಕೊಂಡಿದ್ದಾರೆ ಸೊ ಪ್ರಾಬಬ್ಲಿ ಅವರು ಕ್ಲಾಶ್ ಇಡ್ತಾ ಕ್ಯಾಸಲ್ಗೆ ಬರೋದಿಲ್ಲ ಆ್ಯಂಡ್ ಅವ್ರಿಗೆ ವೀಸಾ ಏನು ಸಿಗೋದಿಲ್ಲ ಅಂತ ಸೊ ಅದು ಈಗ ಕನ್ಫರ್ಮ್ ಆಗಿದೆ ಅಂಡ್ ನಮ್ಮ ಪಾಲ್ ಹೇಮನ್ ಅವರು ಕೂಡ ಕ್ಲಾಸ್ ಆಡ್ತಾ ಕ್ಯಾಸೆಲಲ್ಲಿ ಇರೋಲ್ಲ ಸೊ ಇದ್ರ ಪ್ರಕಾರ ನೋಡೋದಾದ್ರೆ ರೋಮನ್ ರೈನ್ಸ್ ಅವರು ಒಬ್ಬರೇ ಕ್ಲಾಶ್ ಕ್ಯಾಸಲ್ ಅಲ್ಲಿ ನಮಗೆ ಪ್ಯೂರ್ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ರೋಮನ್ ರೈನ್ಸ್ ಅವರ ಕಡೆ and ಯಾವುದೇ ರೀತಿಯ ಡಿಸ್ಟ್ರಾಕ್ಷನ್ ನಮಗೆ ನೋಡೋದಕ್ಕೆ ಸಿಗೋಲ್ಲ ಆ ಸ್ವಾಮಿ ಜೈನ್ ಮಾಡಿದ್ರೆ ಮಾಡಬಹುದು ಬಟ್ ಏನು ಮಾಡೋಕ್ಕಾಗುತ್ತೆ ಸ್ವಾಮಿ ಜೈನು ಬಟ್ ಬ್ಲೆಡ್ ಲೈನ್ ಅಂತೂ ರೋಮನ್ ರೈನ್ಸ್ ಅವರ ಜೊತೆ ಇರೋದಿಲ್ಲ ಜಿಮ್ಮಿ ಅಂಡ್ ಜೇ ಹುಸ್ ಅವರು ಕೂಡ ರೋಮನ್ ರೈನ್ಸ್ ಜೊತೆ ಇರೋದಿಲ್ಲ ಅಂಡ್ ಪಾಲ್ ಹೀಮೆನ್ ಅವರು ಕೂಡ ರೋಮನ್ ರೈನ್ಸ್ ಅವರ ಜೊತೆ ಇರೋದಿಲ್ಲ ಅಂಡ್ ರೋಮನ್ ರೈನ್ಸ್ ಅವ್ರಿಗೆ ಸಖತ್ತು ತೊಂದರೆ ಉಂಟಾಗೋದು ಉಂಟಾಗೋ ಸಾಧ್ಯತೆ ಇದೆ ಅಂಡ್ ಪ್ರಾಬಬ್ಲಿ ಅವರ ಚಾಂಪಿಯನ್ಶಿಪ್ ಗಳು ಕೂಡ ತೊಂದರೆಯಲ್ಲಿ ಸಿಗಾಕೊಂಡಿದೆ ಸೊ ಇದು ಒಂದು ಕಡೆ ಆದ್ರೆ ಇನ್ನೂ ಎರಡು ತೊಂದರೆಗಳು ರೋಮನ್ ರೈನ್ಸ್ ಅವ್ರಿಗೆ ಇದೆ ನಾನು ನಿಮಗೆ ಒಂದು ವಿ ಇಂಡಿಯಾದಲ್ಲಿ ಹೇಳಿದ್ದ ರಿಪೋರ್ಟ್ ಮಾಡಿದರೆ ಮೂರು ಆಪ್ಷನ್ ಗಳಿದೆ ಸೊ ಆ ಮೂರು ಆಪ್ಷನ್ಗಳಲ್ಲಿ ಮೊದಲನೇದು ಟೈಸ್ ಆನ್ ಫ್ಯೂರಿ ಎರಡನೇದು ಥಿಯರಿ ಮೂರನೇದು ಅಂತ ಸೊ ಮೊದಲನೇ ಆಪ್ಷನ್ ತೈಸ್ ಟೈಸನ್ ಫ್ಯೂರಿ ಅವರು ಈಗಾಗಲೇ ಕನ್ಫರ್ಮ್ ಆಗಿದ್ದಾರೆ ಆ್ಯಂಡ್ ಡಬ್ಲ್ಯೂ ಡಬ್ಲ್ಯೂಇೂ ಕೂಡ ಅಫಿಷಿಯಲ್ ಆಗಿ ತಿಳಿಸಿದೆ ನಮಗೆ ಟೈಸನ್ ಫ್ಯೂರಿ ಅವರು ಕ್ಲಾಶ್ ಇರ್ತಾ ಕ್ಯಾಸಲಲ್ಲಿ ರಿಂಗ್ ಸೈಡು ಇರ್ತಾರೆ ಅಂತ ಸೊ ಅವರು ಏನೋ ಬಂದಿದ್ದಾರೆ ಅಂತ ಗೊತ್ತಿಲ್ಲ ಸೊ ಪ್ರಾಬಬ್ಲಿ ಈ ಮ್ಯಾಚಲ್ಲಿ ಅವ್ರಿಗೂ ಏನೋ ಸಂಬಂಧ ಇರ್ಬೋದು ಮ್ಯಾಚ್ ಗೆದ್ದಾದ ಮೇಲೆ ನಮ್ಮ ಡ್ರೂಮ್ ಆ್ಯಕೆಂಟೈಯರ್ ಅವರ ಜೊತೆ ಮಾತುಕತೆ ಆಡ್ಬೋದು ಸೊ ಮ್ಯಾಚ್ ಮಧ್ಯದಲ್ಲಿ ಮಾಡ್ಬೋದು ಗೊತ್ತಿಲ್ಲ ಬಟ್ ಟೈಸನ್ ಫ್ಯೂರಿ ಅವರಂತೂ ರಿಂಗ್ ಸೈಡು ಇರ್ತಾರೆ ಅಂತ ಅಫಿಷಿಯಲ್ ಆಗಿ ನ್ಯೂಸು ಬಂದಿದೆ ಆ್ಯಂಡ್ ಇನ್ನೊಬ್ಬ ಮುಖ್ಯ ವ್ಯಕ್ತಿ ಯಾರು ಅಂದರೆ ಆಸ್ಟನ್ ಅವರು ಎಸ್ ನಿಮಗೆ ಗೊತ್ತಿರಬಹುದು ಆಸ್ಟನ್ ಥಿಯರಿ ಅವರ ಯಾವುದೇ ರೀತಿಯ ಮ್ಯಾಚ್ ಕ್ಲಾಶ್ ಇಡ್ತಾ ಕ್ಯಾಸಲ್ ಅಲ್ಲಿ ಅಫಿಷಿಯಲ್ ಆಗಿಲ್ಲ ಆದರೂ ಕೂಡ ಡಬ್ಲ್ಯೂ ಡಬ್ಲ್ಯೂಇ ಆಸ್ಟನ್ ಥಿಯರಿ ಅವ್ರನ್ನ ಕಾರ್ಡ್ ಡಿಫಿಗೆ ಕರ್ಕೊಂಡು ಹೋಗಿದೆ ಅಂದ್ರೆ ಯು ಕೆಗೆ ಕರ್ಕೊಂಡು ಹೋಗಿದೆ ಆಸ್ಟನ್ ಥಿಯರಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲೂ ಕೂಡ ಪೋಸ್ಟ್ ಮಾಡಿದ್ದಾರೆ ಮಾಡಿದರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಕಾರ್ ಇಫಲ್ಲಿ ಇದ್ದೀನಿ ಅಂತ ಸೊ ಇದ್ರ ಪ್ರಕಾರ ನೋಡೋದಾದ್ರೆ ಕ್ಯಾಶ್ ಇನ್ ಚಾನ್ಸಸ್ಸು ಕೂಡ ಇಲ್ಲಿ ಜಾಸ್ತಿ ಆಗುತ್ತೆ ಯಾಕಂದರೆ ಕ್ಯಾಶ್ ಇನ್ನೂ ಮಾಡ್ತಾ ಇರಲಿಲ್ಲ ಅಂದಿದ್ರೆ ನಮ್ಮ ಅಷ್ಟೊಂದು ಏರಿಯವ್ರನ್ನ ಕರ್ಕೊಂಡೇ ಹೋಗ್ತಾ ಇರಲಿಲ್ಲ ಬಟ್ ಇಲ್ಲಿಗೆ ಕರ್ಕೊಂಡೋಗಿದೆ ಸೊ ಇನ್ನೂ ಒಂದು ಪ್ರಾಬ್ಲಮು ರೋಮನ್ ರೈನ್ಸ್ ಅವರಿಗೆ ಬಂದಿದೆ ಅಂತ ಹೇಳ್ಬೋದು ಆ್ಯಂಡ್ ಇನ್ನು ಕೆಲವು ಕ್ಲಾಶ್ ಕ್ಯಾಸಲ್ ಅಂದರೆ ಯು ಕೆನ ಫೋಟೋಗಳು ನೀವು ಇಲ್ಲಿ ನೋಡ್ತಾ ಇರ್ಬೋದು ಸಿ ಎಮ್ ಎಸ್ ಆ್ಯಂಡ್ ಬಿಯಂಕಾ ಬೆಲೆಯರ್ ಅವರು ಕೂಡ ಹೋಗಿದ್ದಾರೆ ಕಾರ್ಡಿಫಿಗೆ ಇಫಿಗೆ ಸೊ ಕ್ಲ್ಯಾಶರ್ ದ ಕ್ಯಾಸಲ್ಗೆ ಇಷ್ಟೊತ್ತಿಗೆಲ್ಲ ಹೋಗಿದ್ದಾರೆ ಅಂತ ಅನ್ಕೋತೀನಿ ಸೊ ನೋಡೋಣ ನಾಳೆ ಕ್ಲಾಶ್ ಆರ್ ಕ್ಯಾಸಲಲ್ಲಿ ಏನೇನಾಗುತ್ತೋ ಅಂತ ಅಂಡ್ ಫೇಂಡ್ ಅವರು ಕೂಡ ಬರೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಯಾರ್ಯಾರು ಬರ್ತಾರೆ ಅಂತ ಸೊ ಟೈಸನ್ ಫ್ಯೂರಿ ಅವರು ಕೂಡ ಬಂದಾಗಿದೆ ನಮ್ಮ ಅವರು ಕೂಡ ಬಂದಾಗಿದೆ ಇನ್ ಫೀಲ್ಡ್ ಒಂದು ಬರೋದು ಬಾಕಿ ಆ್ಯಂಡ್ ರೋಮನ್ ರೈನ್ಸು ಈ ಸತಿ ಸಿಂಗಲ್ ಆಗಿ ನಮಗೆ ಕಾಂಪೀಟ್ನ ಮಾಡ್ತಾರೆ ಆ್ಯಂಡ್ ರೋಮನ್ ರೈನ್ಸ್ ಅವರ ಕಡೆಗೆ ಜಿಮ್ಮಿ ಆ್ಯಂಡ್ ಉಸ್ ಅವರು ಇರೋದಿಲ್ಲ ಆ್ಯಂಡ್ ಪಾಲ್ ಹಿಮೆನ್ ಅವರು ಕೂಡ ಇರೋದಿಲ್ಲ ಸೊ ಮೊದಲನೇ ಬಾರಿ ರೋಮನ್ ರೈನ್ಸ್ ಅವ್ರಿಗೆ ಇಷ್ಟೊಂದು ಕಷ್ಟದ ಸಮಯ ಬಂದಿದೆ ಅಂತ ಹೇಳ್ತೀನಿ ಅವರ ಟ್ರೈಬಲ್ ಚೀಫ್ ಗಿಮಿಕ್ಕು ಬಂದಾಗಿಂದ ನೋಡೋಣ ಈ ಟೈಮಲ್ಲೂ ಕೂಡ ನಮ್ಮ ಡ್ರೂಮ್ ಮ್ಯಾಕೆಂಟೈರ್ ಅವರು ಏನಾದರೂ ರೋಮನ್ ರೈನ್ಸ್ ಅವ್ರನ್ನ ಸೋಲ್ಸೋದ್ರಲ್ಲಿ ವಿಫಲರಾದರೆ ಅವರಿಗೆ ಏನಿಡಬೇಕು ಅಂತ ಗೊತ್ತಿಲ್ಲ ಒಂದು ಒಂದು ದೊಡ್ಡ ಚಾನ್ಸ್ನ ಮಿಸ್ ಮಾಡ್ಕೋತಾರೆ ಅಂತ ಅನಿಸುತ್ತೆ ಸೊ ಹೇಗಾದರೂ ಮಾಡಿ ಸೋಲ್ಸೋದಕ್ಕೆ ಟ್ರೈ ಮಾಡ್ತಾರೆ ಬಟ್ ನೋಡೋಣ ಈಗ ಸೋಲ್ ಸೋಲ್ಸೋಕ್ಕಾಗುತ್ತೋ ಇಲ್ವೋ ಅಂತ ನಾನಂತೂ ಸಖತ್ತು ಕಾಯ್ತಾ ಇದ್ದೀನಿ ಆ್ಯಂಡ್ ಇವತ್ತು ನೈಟು ನನ್ನ ಪ್ರಿಡಿಕ್ಷನ್ ವೀಡಿಯೋ ಕೂಡ ಬರುತ್ತೆ ಅದರಲ್ಲಿ ಚೆನ್ನಾಗಿ ಡಿಸ್ಕಸ್ನ ಮಾಡಿದ್ದೀನಿ ಎಕ್ಸ್ಪೆಷಲಿ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಆ್ಯಂಡ್ ಹೆವಿ ವೈಟ್ ಚಾಂಪಿಯನ್ಶಿಪ್ ಮ್ಯಾಚಲ್ಲಿ ಏನೇನಾಗೋ ಸಾಧ್ಯತೆಗಳಿದೆ ಅಂತ ಟೆಕ್ನಿಕಲಿ ಎಲ್ಲ ನಾನು ನಿಮಗೆ ರಿವ್ಯೂನ ಕೊಡ್ತೀನಿ ಯಾವ್ಯಾವ ರೀತಿ ಮಾಡ್ಬೋದು ಡಬ್ಲ್ಯೂ ಡಬ್ಲ್ಯೂ ಅಂತ ಸೊ ಆ ವಿಡಿಯೋಗೋಸ್ಕರ ಇದೆ ಆ್ಯಂಡ್ ನಿಮಗೇನು ಅನಿಸುತ್ತೆ ರೋಮಾನ್ ರೈನ್ಸ್ ಅವ್ರಿಗೆ ಬಿಗ್ ಪ್ರಾಬ್ಲಮ್ ಆಗಿದೆಯಲ್ವಾ ಅಂತ ಕಮೆಂಟ್ ಮಾಡಿ ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ